ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ UGC NTA ನೆಟ್ ಪರೀಕ್ಷೆಯ ಒಂದು ಹೊಸ ಅಧಿಸೂಚನೆಗೆ, ಹೊಸ ಅಪ್ಲಿಕೇಶನ್ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ, ಆ ದಿನ ಬಂದಾಗಿದೆ. ಸೊ ನೋಡ್ತಾ ಇರ್ಬೋದು, ಲೈವ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ. ರಿಜಿಸ್ಟ್ರೇಷನ್ ಫಾರ್ UGC ನೆಟ್ June 2024 ಈಸ್ ಲೈವ್ ನೌ ಅಂತ ಹೇಳಿ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಮಹತ್ವದ ಬದಲಾವಣೆಗಳನ್ನು ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಹೇಳೋದಾದ್ರೆ, ನಿಮ್ಮ ಇಡೀ ಎಕ್ಸಾಮ್ ಏನಿದೆ ಆಫ್ಲೈನ್ ಅಲ್ಲಿ ನಡೀತಾ ಇದೆ. ಅಂದ್ರೆ OMR ಶೀಟ್ ಮೇಲೆ ನೀವು KSET ಎಕ್ಸಾಮ್ ಯಾವ ತರ ಬರೆದ್ರಿ ಅದೇ ತರ ಈ OMR ಶೀಟ್ ಅಲ್ಲಿ ನಡೀತಾ ಇದೆ. ಹಾಗೆ ಬಹಳ ಮುಖ್ಯವಾಗಿ ನಿಮ್ಮ ರಿಸಲ್ಟ್ ಏನಿದೆ ಇನ್ ಮುಂದೆ 3 ಕೆಟಗರಿಗಳಾಗಿ ಪ್ರಕಟ ಮಾಡಲಾಗುತ್ತೆ. ಹಾಗೆ ಏನೆಲ್ಲ ಒಂದು ಬದಲಾವಣೆಗಳನ್ನು ಮಾಡಿದರೆ, ಅದು ಸಿಲೆಬಸ್ ಏನಾದರೂ ಚೇಂಜಸ್ ಆಗಿದೆನಾ, ಹಾಗೆ ನೆಗೆಟಿವ್ ಮಾರ್ಕಿಂಗ್ ಏನಾದರೂ ಇಂಟ್ರೊಡ್ಯೂಸ್ ಆಗಿದೆನಾ, ಹಾಗೆ ಇವರು ಹೇಳಿದರೆ 3 ರೀತಿಯಲ್ಲಿ ನಾವು ಕೆಟಗರಿಗಳನ್ನು ಮಾಡಿ ರಿಸಲ್ಟ್ ಅನ್ನು ಬಿಡ್ತೇವೆ, ಕಟ್ ಆಫ್ನ ಬಿಡ್ತೇವೆ ಅಂತೇಳಿ. ಸೊ ಅದು ಯಾವ ಥರ ಕೆಲಸ ಆಗುತ್ತೆ, ಒಟ್ಟಾರೆಯಾಗಿ ಏನೆಲ್ಲ ಮಹತ್ವದ ಬದಲಾವಣೆಗಳನ್ನು ನೀವು ತಿಳಿದುಕೊಳ್ಳಲೇಬೇಕು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು UGC ನೆಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ಪ್ರೆಂಡ್ಸ್. ಓಕೆ ಆಸ್ಪ್ರೆಂಡ್ಸ್, ಮೊಟ್ಟ ಮೊದಲಿಗೆ ಹೈಲೈಟ್ಸ್ನ ಅರ್ಥ ಮಾಡ್ಕೊಳ್ಳಿ, ಯಾವ ದಿನಾಂಕಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಅಂತ ಹೇಳಿ. ಸೊ 20 ಏಪ್ರಿಲ್ನಿಂದ ಅಪ್ಲಿಕೇಶನ್ ಈಗ ಆಲ್ರೆಡಿ ಆರಂಭ ಆಗಿದೆ. ಸೊ ನೀವು ಅಪ್ಲಿಕೇಶನ್ನ ಯಾವಾಗಿನವರೆಗೆ ಹಾಕ್ಬೋದು, 10 ಮೇ 2024ವರೆಗೆ ಹಾಕ್ಬೋದು. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಫೀಸ್ ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ 11-12 ಲಾಸ್ಟ್ ಡೇಟ್ ಆಗಿರುತ್ತೆ. ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ ಆದರೆ 13ನೇ ತಾರೀಕಿನಿಂದ ಹಿಡ್ಕೊಂಡು 15ನೇ ಮೇವರೆಗೆ ನಿಮಗೆ ತಿದ್ಕೊಳ್ಳೋದಕ್ಕೆ ಟೈಮ್ ಇರುತ್ತೆ. ಹಾಗೆ ನಿಮ್ಮ ಒಂದು ಮಹತ್ವವಾಗಿರುವಂತಹ ಎಕ್ಸಾಮ್ ನೋಡಿ, 16th June ಎಕ್ಸಾಮ್ ನಡೀತಾ ಇದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಈ ಸಲ ಸೆಂಟರ್ಸ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ಯಾರಿಗೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಬೇಕು ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಬಹಳ ನಿಮ್ಮ ಕೈ ಹಿಡಿತವೆ. ಬಹಳ ಕಡಿಮೆ ಟೈಮ್ ಇದೆ, ಕೇವಲ ಆಲ್ಮೋಸ್ಟ್ ಒಂದು ತಿಂಗಳ 20 ಡೇಸ್ ಟೈಮ್ ಇದೆ ನಿಮಗೆ. ಸೊ ಈ ಒಂದು ಟೈಮಲ್ಲಿ ನೀವು ಪ್ರೀವಿಯಸ್ ಇಯರ್ ಪೇಪರ್ಗಳನ್ನು ನೋಡ್ಕೊಳ್ಳೋದ್ರಿಂದ, ಓದ್ಕೊಳ್ಳೋದ್ರಿಂದ ಏನೆಲ್ಲ ಓದ್ಕೋಬೇಕು, ಏನೆಲ್ಲ ಸ್ಕಿಪ್ ಮಾಡಬೇಕು, ಹಾಗೆ ಸ್ಮಾರ್ಟ್ ಆಗಿ ಯಾವ ತರ ಅಧ್ಯಯನ ಮಾಡಬೇಕು, ಪದೇ ಪದೇ ಕೇಳಿದಂಥ ಪ್ರಶ್ನೆಗಳು ಯಾವ್ಯಾವು, ಅದರ ಮೇಲೆ ನಿಮಗೆ ಹಿಡಿತ ಬರುತ್ತೆ. ಸೊ ಹಾಗಾಗಿ 2012ರಿಂದ ಹಿಡ್ಕೊಂಡು 2023ರ ಪ್ರಶ್ನೆ ಪತ್ರಿಕೆಗಳ ಒಂದು ಕಂಪೈಲೇಷನ್ ನಿಮಗೆ ನೋಡಕ್ಕೆ ಸಿಗುತ್ತೆ, ಒಂದು ದೊಡ್ಡ PDF ನಿಮಗೆ ಸಿಗುತ್ತೆ. ಅದರಲ್ಲಿ UGC ನೆಟ್ ಪೇಪರ್ 1 ಟೋಟಲ್ ಸೆಟ್ 2012ರಿಂದ ಹಿಡ್ಕೊಂಡು 2023ರವರೆಗೆ, ಜೊತೆಗೆ ಕೀ ಆನ್ಸರ್ಸ್, ಹಾಗೆ ಈ ಸಲದ ಸಿಲೆಬಸ್ ಕಾಪಿ ಏನಿದೆ, ಇವೆಲ್ಲವುದರ ಮಾಹಿತಿಯ ಒಂದು ಬಿಗ್ PDF ನಿಮಗೆ ಸಿಗುತ್ತೆ, ಕೇವಲ 99 ರುಪೀಸ್ಗೆ. ಮಾಡಬೇಕಾಗಿರೋದೇನು, 9483122319 ಈ ನಂಬರ್ಗೆ ಏನು ಮಾಡಿ ಆಸ್ಪ್ರೆಂಡ್ಸ್, ವಾಟ್ಸಪ್ ಮಾಡಿ. 99 ರುಪೀಸ್ ಫೀಸ್ ಇರುತ್ತೆ. ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಆಲ್ಮೋಸ್ಟ್ ಒಂದು 10ರಿಂದ 11 ವರ್ಷದ ಸೆಟ್ ಪ್ರಶ್ನೆ ಪತ್ರಿಕೆಗಳು, 2012ರಿಂದ 2023ರವರೆಗೆ ಪ್ರಶ್ನೆ ಪತ್ರಿಕೆಗಳು, ಅದರ ಕೀ ಉತ್ತರಗಳು ಸಿಗ್ತವೆ Paper 1. ಹಾಗೆ ಸಿಲೆಬಸ್ ಕಾಪಿನೂ ಸಿಗುತ್ತೆ ನೋಡಿ, PDF ರೂಪದಲ್ಲಿ. ಸೊ ಮಾಡಬೇಕಾಗಿರೋದೇನು, 9483122319ಗೆ ವಾಟ್ಸಪ್ ಮಾಡಿ ಆಸ್ಪ್ರೆಂಡ್ಸ್. ಓಕೆ, ಹೇಳ್ತಾ ಇದ್ವಿ ಅಪ್ಲಿಕೇಶನ್ ಫೀಸ್ ನೋಡ್ತಾ ಇರ್ಬೋದು, 150 ರೂಪಾಯಿ ಜನರಲ್ ಮತ್ತು ಅನ್ರಿಸರ್ವ್ಡ್ ಅವರಿಗೆ, ಹಾಗೆ OBC ನಾನ್ ಕ್ರೀಮಿ ಲೇಯರ್ ಮತ್ತು EWS ಅವರಿಗೆ 600 ರೂಪಾಯಿ, ಹಾಗೆ SC ST ಥರ್ಡ್ ಜೆಂಡರ್ ಮತ್ತು PWD ಅಭ್ಯರ್ಥಿಗಳಿಗೆ 325 ರುಪೀಸ್ ಇದೆ. ಹಾಗೆ ಬಹಳ ಮುಖ್ಯವಾಗಿ ಈ ಒಂದು ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಅನ್ನು ನೀವು ಎಲ್ಲಿಂದ ಹಾಕ್ಬೋದು, NTA UGC ನೆಟ್ NTA.ac.in ಈ ಒಂದು ವೆಬ್ಸೈಟ್ನ ಮೂಲಕ ನೀವು ಅರ್ಜಿಯನ್ನು ಹಾಕ್ಬೋದು. ಈ ವೆಬ್ಸೈಟ್ ರೀಚ್ ಆಗೋದಕ್ಕೆ ಡೈರೆಕ್ಟ್ ಲಿಂಕ್ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಆಸ್ಪ್ರೆಂಡ್ಸ್. ಸೊ ಈಗ ಬರೋಣ ಈ ಇನ್ಫಾರ್ಮೇಶನ್ ಬುಲೆಟಿನಲ್ಲಿ ಏನಿದೆ, ಏನೆಲ್ಲ ಇನ್ಫಾರ್ಮೇಶನ್ ನೀವು ತಿಳಿದುಕೊಳ್ಳಲೇಬೇಕಾಗುತ್ತೆ. ಸೊ ಗೊತ್ತಾಯಿತು ಅಪ್ಲಿಕೇಶನ್ ಹಾಕೋದು ಯಾವಾಗ, ಎಕ್ಸಾಮ್ ಯಾವಾಗಿದೆ ಅಂತ ಹೇಳಿ. ಸರ್ನಾ 16th June ನಿಮ್ಮ ಎಕ್ಸಾಮ್ ಇದೆ ನೋಡಿ. ಸೊ ಈಗ ನೋಡೋಣ ರಿಸಲ್ಟನ್ನು ಯಾವ ಥರ ಬಿಡ್ತಾ ಇದ್ದಾರೆ ಇವರು ಅಂಥೇಳಿ. ನಾವು ಆಲ್ರೆಡಿ ಹೇಳಿದ ಹಾಗೆ 3 ಕೆಟಗರಿಗಳನ್ನು ಮಾಡಿದ್ದಾರೆ, ಟೋಟಲ್ ಆಗಿ ಎಷ್ಟು ಕೆಟಗರಿಗಳನ್ನು ಮಾಡಿದ್ದಾರೆ, 3 ಕೆಟಗರಿಗಳನ್ನು ಮಾಡಿದ್ದಾರೆ. ಅಂದರೆ ದ ರಿಸಲ್ಟ್ ವಿಲ್ ಬಿ ಡಿಕ್ಲೇರ್ಡ್ ಇನ್ ದ 3 ಕೆಟಗರೀಸ್, ಅರ್ಥ ಮಾಡ್ಕೊಳ್ಳಿ. ಸೊ ಕೆಟಗರಿ 1ನಲ್ಲಿ ನಿಮಗೆ 3 ಸವಲತ್ತುಗಳು ಅಥವಾ 3 ಎಲಿಜಿಬಿಲಿಟಿಗಳು ಸಿಗ್ತವೆ, JRF ಅಂಥೇಳಿ, ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಥೇಳಿ, PhD ಅಡ್ಮಿಷನ್ಸ್ ಅಂತೇಳಿ. ಯಾವುದರಲ್ಲಿ, ಕೆಟಗರಿ 1ನಲ್ಲಿ. ಸೊ ಇದರಲ್ಲಿ ನಿಮಗೆ PhD ಮಾಡೋದಕ್ಕೆ JRF ಎನ್ನುವಂತಹ ಒಂದು ಸರ್ಟಿಫಿಕೇಟ್ ಅಥವಾ ಆ ಒಂದು ಲೈನು ಆ್ಯಡ್ ಆಗುತ್ತೆ ಆ ಸರ್ಟಿಫಿಕೇಟಲ್ಲಿ, ಆ ಒಂದು ಅವಕಾಶವೂ ಸಿಗುತ್ತೆ. ಜೊತೆಗೆ ಅದೇ ಸರ್ಟಿಫಿಕೇಟ್ನಿಂದ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆದಾಗ ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಸ್ಟೇಟ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಅಕ್ರಾಸ್ ಇಂಡಿಯಾ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ PhD ಅಡ್ಮಿಷನ್ಸ್ಗೂ ಆ ಒಂದು ಸರ್ಟಿಫಿಕೇಟ್ನ ಬಳಸ್ಕೋಬಹುದು. ಯಾವುದರಲ್ಲಿ, ಕೆಟಗರಿ 1ನಲ್ಲಿ. ಕೆಟಗರಿ 2ದಲ್ಲಿ ಏನಾಗುತ್ತೆ ಸರ್, ಕೆಟಗರಿ 2ದಲ್ಲಿ ನಿಮಗೆ JRF ಸಿಗೋದಿಲ್ಲ, ಬದಲಿಗೆ ಏನು ಸಿಗುತ್ತೆ, ಅಸಿಸ್ಟೆಂಟ್ ಪ್ರೊಫೆಸರ್ದು ಹಾಗೆ PhD ಅಡ್ಮಿಷನ್ ಮಾಡಿಸ್ಕೊಳ್ಳೋದಕ್ಕೆ ಏನು ಆ ಒಂದು ಸರ್ಟಿಫಿಕೇಶನ್ ಬೇಕು ಅದು ನಿಮಗೆ ಸಿಗುತ್ತೆ ಕೆಟಗರಿ 2ದಲ್ಲಿ. ಕೆಟಗರಿ 3 ನೋಡಿ ಬಹಳ ಸ್ಟ್ರೇಂಜ್ ಇದೆ. ಇಲ್ಲಿ ನೀವು ಪಾಸ್ ಆದರೆ, ಕೆಟಗರಿ 3 ಅಂಥೇಳಿ ಸೆಲೆಕ್ಟ್ ಮಾಡ್ಕೊಂಡು ಪಾಸ್ ಆದರೆ ನಿಮಗೆ JRF ಸಿಗೋದಿಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ ಸಿಗೋದಿಲ್ಲ, ಕೇವಲ ನೀವೇನು ಮಾಡ್ಬೋದು ಈ PhD ಅಡ್ಮಿಷನ್ಸ್ಗಳಿಗೆ ಅದನ್ನು ಯೂಸ್ ಮಾಡ್ಕೋಬೋದು.
ಹಾಗೇನೆ ಸರ್ ಈ ಮೂರು ಕೆಟಗರಿಗಳ ಕಟ್ ಆಫ್ಗಳು ಬೇರೆ ಬೇರೆ ಆಗಿರ್ತಾವ ಅಂತ ಹೇಳಿ ನೋಡೋದಾದ್ರೆ, ಹೌದು ಈ ಮೂರು ಕೆಟಗರಿಗಳ ಕಟ್ ಆಫ್ಗಳು ಬೇರೆ ಬೇರೆ ಆಗಿರ್ತವೆ. ಸಹಜವಾಗಿ ಕೆಟಗರಿ ಒನ್ ಏನಿದೆ ಅದು ಹೈ ಕಟ್ ಆಫ್ ಹೋಗುತ್ತೆ, ತುಂಬಾ ಕಟ್ ಆಫ್ ಹೋಗುತ್ತೆ, ಅಂದ್ರೆ ಮಾರ್ಕ್ಸ್ ಜಾಸ್ತಿ ಇರುತ್ತೆ ಅದ್ರದ್ದು ಕಟ್ ಆಫ್. ಹಾಗೆ ಕೆಟಗರಿ ಟೂದು ಈ ಒಂದು ಕೆಟಗರಿ ಒನ್ ಕ್ಕಿಂತ ಸ್ವಲ್ಪ ಕಮ್ಮಿ, ಹಾಗೆ ಕೆಟಗರಿ ತ್ರೀದು ತ್ರೀದು ಇನ್ನೂ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಸರ್ನಾ ಸ್ಪ್ರೆಂಡ್ಸ್, ಐ ಹೋಪ್ ನಿಮಗೆ ಗೊತ್ತಾಗಿದೆ. ಹಾಗೆ ಜೆ ಆರ್ ಎಫ್ ಅಂದ್ರೆ ಅಭ್ಯರ್ಥಿಗಳಿಗೆ ಗೊತ್ತಿರೋದಿಲ್ಲ ಏನಂತ ಹೇಳಿ ನೋಡಿ, ಜೂನಿಯರ್ ರಿಸರ್ಚ್ ಫೆಲೋ ಅಂತ ಹೇಳಿ ಹೇಳ್ತಾರೆ. ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿ ಬಂತು ಅಂದ್ರೆ, ನಿಮ್ಮ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಇಡೀ ದೇಶದಲ್ಲಿ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿ ಬಂತು ಅಂತಂದ್ರೆ ಏನ್ ಮಾಡ್ತಾರೆ, ಟಾಪ್ 50 ಅಲ್ಲಿ ಟಾಪ್ 100 ಅಲ್ಲಿ ಬಂತು ಅಂತಂದ್ರೆ ನಿಮಗೆ ಪಿ ಎಚ್ ಡಿ ಏನು ಮಾಡಕ್ ಹೋಗ್ತಿರಲ್ವಾ, ಪಿ ಎಚ್ ಡಿ ಅಡ್ಮಿಷನ್ ಸಿಗುತ್ತೆ ನಿಮಗೆ, ಪಿ ಎಚ್ ಡಿ ಮಾಡಕ್ ಹೋಗ್ತಿರಲ್ವಾ, ಅವಾಗ ನಿಮಗೆ ಸ್ಟೈಫಂಡ್ ಅನ್ನ ಸರ್ಕಾರದವರು ಕೊಡ್ತಾರೆ, ಪ್ರತಿ ತಿಂಗಳ ಇಷ್ಟು ಅಂತ ಹೇಳಿ ನಿಮ್ಮ ಎಜುಕೇಷನ್ಗೆ ಪಿ ಎಚ್ ಡಿ ಮುಗಿಯುವವರೆಗೆ ನಿಮಗೆ ಅದು ಕೊಡಲಾಗುತ್ತೆ, ಫಂಡ್ ಅನ್ನ ಕೊಡಲಾಗುತ್ತೆ. ಸರಿನಾ, ಬೇರೆ ಬೇರೆ ಈ ಸೈನ್ಸ್ ವಿದ್ಯಾರ್ಥಿಗಳು ಇದ್ರೆ ರಿಸರ್ಚ್ ಫೀಲ್ಡ್ ಅಲ್ಲಿ, ಹಾಗೆ ಹ್ಯುಮ್ಯಾನಿಟೀಸ್ ಇತ್ತು ಅಂತಂದ್ರೆ ನಿಮ್ಮ ಯು ಜಿ ಸಿ ಕಡೆಯಿಂದಾನೆ ಡೈರೆಕ್ಟ್ ಆಗಿ ಫಂಡ್ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗೆ ಬಹಳ ಮುಖ್ಯವಾಗಿ ಕೆಟಗರಿ ಒಂದು ಗೊತ್ತಾಯ್ತು, ಕೆಟಗರಿ ಟೂದು ಗೊತ್ತಾಯ್ತು, ಕೆಟಗರಿ ತ್ರೀದು ಗೊತ್ತಾಯ್ತು. ಹಾಗೆ ಯಾರ್ಯಾರು ಈ ಒಂದು ಪಿ ಎಚ್ ಡಿ ನೋಡಿ, ಫಾರ್ ದ ಅಡ್ಮಿಷನ್ ಟು ಪಿ ಎಚ್ ಡಿ ದ ಮಾರ್ಕ್ಸ್ ಒಬ್ಟೇನ್ಡ್ ಇನ್ ದ ನೆಟ್ ಎಕ್ಸಾಮ್ ಬೈ ದ ಕ್ಯಾಂಡಿಡೇಟ್ ಇನ್ ಕೆಟಗರಿ ಟೂ ಅಂಡ್ ತ್ರೀ ವಿಲ್ ಬಿ ವ್ಯಾಲಿಡ್ ಫಾರ್ ದ 1 ಇಯರ್ ಓನ್ಲಿ. ಸೊ ಯಾರ್ಯಾರು ಪಿ ಎಚ್ ಡಿ ನ ಪಾಸ್ ಆಗಿರ್ತಾರೆ ಎಸ್ಪೆಷಲಿ ಕೆಟಗರಿ ಟೂ ಮತ್ತು ಕೆಟಗರಿ ತ್ರೀ ಅಲ್ಲಿ, ಸೊ ಅವರ ಒಂದು ಪಿ ಎಚ್ ಡಿ ವ್ಯಾಲಿಡೇಷನ್ ಏನಾಗಿರುತ್ತೆ, ಒಂದೇ ವರ್ಷ ಆಗಿರುತ್ತೆ. ಒಂದು ವರ್ಷದಲ್ಲೇ ನೀವು ಏನು ಮಾಡ್ಕೋಬೇಕು, ಎಲ್ಲಾದರೂ ಸರ್ಕಾರದವರು ಅಥವಾ ಯೂನಿವರ್ಸಿಟಿಯಲ್ಲಿ ನೋಟಿಫಿಕೇಶನ್ ಆಯಿತು ಅಂದರೆ ಪಿ ಎಚ್ ಡಿ ಸೀಟ್ಗಳಿಗೆ ನೀವು ಅದನ್ನು ಬಳಸ್ಕೋಬಹುದು, ಆ ಒಂದು ಸರ್ಟಿಫಿಕೇಶನ್ನ 1 ವರ್ಷದ ಒಳಗಡೆ. ಸರಿನಾ ಸ್ಟೂಡೆಂಟ್ಸ್, ಓಕೆ. ಸೊ ಇದು ಆಗಿತ್ತು ಬಹಳ ಮುಖ್ಯವಾಗಿರುವಂಥ ಬದಲಾವಣೆಗಳು. ಇನ್ನೂ ಏನಂತ ಹೇಳಿ ನೋಡೋದಾದ್ರೆ, ಎಕ್ಸಾಮಿನೇಷನ್ ಏನಾದರೂ ಚೇಂಜಸ್ ಆಯ್ತಾ ಅಂತ ಹೇಳಿ ನೋಡೋದಾದ್ರೆ, ಹೌದು. ಸೊ ಮೋಡ್ ಆಫ್ ಎಕ್ಸಾಮಿನೇಷನ್ ನೋಡ್ತಾ ಇರ್ಬೋದು, OMR ಬೇಸ್ಡ್ ಮೋಡ್ ಆಗಿರುತ್ತೆ. ಅಂದರೆ ಇಷ್ಟು ದಿನ ಏನು ನಡೀತಾ ಇತ್ತು, ನೀವೆಲ್ಲ ಏನು ಬರಿತಾ ಇದ್ರಿ, ಈ ಒಂದು ಆನ್ಲೈನ್ ಮೋಡಲ್ಲಿ ಬರಿತಾ ಇದ್ರಿ, ಆನ್ಲೈನ್ ಮೋಡಲ್ಲಿ ಕಂಪ್ಯೂಟರಲ್ಲಿ ನೀವೆಲ್ಲ ಎಕ್ಸಾಮ್ನ ಅಟೆಂಡ್ ಆಗ್ತಾ ಇದ್ರಿ. ಬಟ್ ಈ ಸಲ ಬಹಳ ವರ್ಷಗಳ ಗ್ಯಾಪ್ಗಳ ನಂತರ ಏನು ನಡೀತಾ ಇದೆ, ಈ OMR ಬೇಸ್ಡ್ ಎಕ್ಸಾಮ್ ನಡೀತಾ ಇದೆ, OMR ಬೇಸ್ಡ್ ಎಕ್ಸಾಮ್ ನಡೀತಾ ಇದೆ. ಸೊ ಆಯ್ತಾ, ಇದು ಲೈಕ್ ಆಯ್ತಾ, ತುಂಬ ಜನ ಅಭ್ಯರ್ಥಿಗಳು ಏನು KSET ಎಕ್ಸಾಮ್ನ ಬರೀತೀರಾ, ಹಾಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ಎಕ್ಸಾಮ್ನ ಬರೀತಿರ್ತೀರಾ, KPSCದು KEAದು ಸೇಮ್ ಅದೇ ಥರ ಇರುತ್ತೆ. OMR ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಆಯ್ತಾ, ನಿಮ್ಮ ಅಭಿಪ್ರಾಯ ಏನು, ಆನ್ಲೈನ್ ಬೇಕಿತ್ತ, ಇದೇ ಥರ ಇದೇನಾ, ಇದೇ ಥರ ಓಕೆ ಇದೆಯಾ, ಯಾವ ಥರ ನಿಮ್ಮ ಅಭಿಪ್ರಾಯ ಇದೆ ಅದನ್ನು ತಿಳಿಸಿ. ಬಟ್ ಆ್ಯಸ್ ಪರ್ ಮೈ ಒಪಿನಿಯನ್, OMR ವಿಲ್ ಬಿ ದ ಬೆಸ್ಟ್ ಅಂತ ಹೇಳ್ಬೋದು. ಸರಿನಾ, ಓಕೆ ಫ್ರೆಂಡ್ಸ್. ಯಾಕಂದರೆ ಕೆಲವೊಂದು ಕಡೆ ಕಂಪ್ಯೂಟರು ಸರಿ ವರ್ಕ್ ಆಗಲ್ಲ, ಆಯ್ತಾ, ಕೆಲವೊಂದು ಸಲ ಸಡನ್ ಆಗಿ ಆಫ್ ಆಗೋಗುತ್ತೆ, ಈ ಥರ ಎಲ್ಲ ತಪ್ಪಿಸೋದಕ್ಕೆ. ಹಾಗೇ ನೋಡಿ, ಬಹಳ ಮುಖ್ಯವಾಗಿ ಈ ಸಲ ಎಲೆಕ್ಷನ್ಸ್ಗಳಲ್ಲಿ ಇರೋದ್ರಿಂದ ಮೋಸ್ಟ್ಲಿ ಐ ಹೋಪ್ ಅವರು ಬ್ಯುಸಿ ಇರ್ಬೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ OMR ಶೀಟಲ್ಲಿ ಎಕ್ಸಾಮ್ನ ನಡೆಸ್ತಾ ಇದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ಪಿ ಎಚ್ ಡಿಗೂ ಒಂದು ಸಪ್ರೇಟ್ ಕೆಟಗರಿ ಮಾಡಿರೋದ್ರಿಂದ ಇವನ್ 4 ವರ್ಷದ, ನೋಡಿ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ನೋಡಿ, 4 ವರ್ಷದ ಡಿಗ್ರಿ ಮಾಡ್ತಾ ಇರ್ತಾರಲ್ವ, ನಾರ್ಮಲ್ ಡಿಗ್ರಿ, PG ಅಲ್ಲ, 4 ವರ್ಷದ ಡಿಗ್ರಿ ಮಾಡುವಂಥ ಅಭ್ಯರ್ಥಿಗಳು ಸಹ UGC ನೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು, ಅರ್ಥ ಮಾಡ್ಕೊಳ್ಳಿ. ಬಟ್ ಅವರು ಕೆಟಗರಿ 3 ಮಾತ್ರ ಎಲಿಜಿಬಲ್ ಆಗಿರ್ತಾರೆ, ಕೆಟಗರಿ 3 ಮಾತ್ರ ಎಲಿಜಿಬಲ್ ಆಗ್ತಾರೆ. ಅಂದರೆ PhD ಅಡ್ಮಿಷನ್ಗೆ ಮಾತ್ರ ಅವರ ಮಾರ್ಕ್ಸ್ಗಳನ್ನು ಕೌಂಟಿಗೆ ತೆಗೆದುಕೊಳ್ಳಲಾಗುತ್ತೆ. ಓಕೆ, ಹಾಗೆಯೇ ನೋಡಿ, ಪೇಪರ್ 1 ಯಾವುದೇ ರೀತಿ ಬದಲಾವಣೆಗಳು ಇಲ್ಲ. 50 ಕ್ವಶನ್ ಇರ್ತವೆ, 100 ಮಾರ್ಕ್ಸ್ ಇರ್ತವೆ, ಎಲ್ಲಿ ಪೇಪರ್ 1. ಪೇಪರ್ 2 100 ಕ್ವಶನ್ ಇರ್ತವೆ, 200 ಮಾರ್ಕ್ಸ್ ಇರುತ್ತೆ. ಸೊ ಗ್ರ್ಯಾಂಡ್ ಟೋಟಲ್ 300 ಮಾರ್ಕ್ಸ್ಗೆ 300 ಮಾರ್ಕ್ಸ್ ಇದೆ, ಯಾವುದೇ ರೀತಿ ಚೇಂಜಸ್ ಇಲ್ಲ ನೋಡಿ. ಅದೇ ಟೀಚಿಂಗ್ ಆಪ್ಟಿಟ್ಯೂಡ್, ಅದೇ ರಿಸರ್ಚ್ ಆಪ್ಟಿಟ್ಯೂಡ್, ಆಯ್ತಾ. ಹಾಗೆ ಬಟ್ ಇದನ್ನೆಲ್ಲ ಏನು ಮಾಡಿರ್ತಾರೆ, ನ್ಯಾಷನಲ್ ಲೆವೆಲಲ್ಲಿ ಕೇಳಿರ್ತಾರೆ. KSET ಥರ ಬಹಳ ಈಸಿಯಾಗಿ ಆಯ್ತಾ, ಬಹಳ ಸರಳವಾಗಿ ಸೆಟ್ ಆಗಿರೋಲ್ಲ, ಅಂದರೆ ಕಂಪೇರಿಂಗ್ ಮಾಡೋದಾದರೆ. ಸರಿನಾ, KSET ಅಲ್ಲಿ ಆಲ್ಮೋಸ್ಟ್ ಸರಳವಾಗಿರುವಂಥ ಪ್ರಶ್ನೆಗಳು ಇರ್ತವೆ ಅಂತ ಹೇಳ್ಬೋದು. ಬಟ್ UGC ನೆಟ್ಗೆ ಕಂಪೇರ್ ಮಾಡೋದಾದರೆ ಬಹಳ ಡೀಪ್ ಆಗಿ ನೀವು ಅಧ್ಯಯನ ಇರಲೇಬೇಕಾಗುತ್ತೆ. ಸೊ ಅದರ ಮೇಲೆ ನಿಮಗೆ ಕ್ಲಾಸಸ್ಗಳು ಇರ್ತವೆ, ಯಾವುದ್ರ ಮೇಲೆ, ಪೇಪರ್ 1 ಮೇಲೆ. ಹಾಗೆಯೇ ನೋಡಿ, ಪೇಪರ್ 1 ಕ್ವಶನ್ ಪೇಪರ್ಸ್ಗಳು ಜೊತೆಗೆ ಕೀ ಉತ್ತರಗಳು ಸಿಲೆಬಸ್ ಕಾಪಿ ಕೇವಲ 99 ರುಪೀಸ್ಗೆ PDF ರೂಪದಲ್ಲಿ ಸಿಗ್ತವೆ. 9483122319ಗೆ ವಾಟ್ಸಪ್ ಮಾಡಿ ಪಡ್ಕೊಳ್ಳಿ, ಹಾಗೆ ಅದನ್ನು ಪ್ರಿಂಟ್ ಹಾಕ್ಸ್ಕೊಂಡು ನೀಟಾಗಿ ಅಧ್ಯಯನವನ್ನು ಮಾಡಿ. ಕೇವಲ ಏನು 1.5 ತಿಂಗಳ ಟೈಮ್ ಇದೆ ನಿಮಗೆ, ಸೊ ಟೈಮ್ ಸೇವಿಂಗ್ ಆಗುತ್ತೆ. ಯಾವ ಥರ ಪ್ರಶ್ನೆ ಕೇಳಿದರೆ, ಯಾವ ಥರ ತಯಾರಿ ಇರಬೇಕು, ಅವೆಲ್ಲ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಿಮಗೆ 3 ಅವರ್ಸ್ ಟೈಮ್ ಇರುತ್ತೆ, ಬಹಳ ಸಫಿಷಿಯಂಟ್ ಟೈಮ್ ಇರುತ್ತೆ. ಸೊ ಕೇರ್ಫುಲ್ ಆಗಿ ನೀವು ಆನ್ಸರ್ನ ಮಾಡಿ ಫ್ರೆಂಡ್ಸ್. ಹಾಗೆಯೇ ಹಿಂದಿ ಮತ್ತು ಇಂಗ್ಲೀಷಲ್ಲಿರುತ್ತೆ, ಎಕ್ಸೆಪ್ಟ್ ಲ್ಯಾಂಗ್ವೇಜ್ ಪೇಪರ್ಸ್. ಆಯಿತಾ, ಕನ್ನಡ ಇದ್ದರೆ ಕನ್ನಡ ಇರುತ್ತೆ, ಬಟ್ ಉಳಿದಂತಹ ಎಲ್ಲ GK ಪೇಪರ್ ಹಾಗೆ ನಿಮ್ಮ ನಿಮ್ಮ ಪೇಪರ್ 2 ಏನಿದೆ ಅದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಕನ್ನಡ ಅಥವಾ ರೀಜನಲ್ ಲ್ಯಾಂಗ್ವೇಜಲ್ಲಿ ಇನ್ನೂ ಅವರು ಅವಕಾಶವನ್ನು ಕೊಟ್ಟಿಲ್ಲ.
ಹಾಗೆ ಪ್ರತಿಯೊಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಇರುತ್ತೆ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಎಲ್ಲ ಇರೋದಿಲ್ಲ. ಸೊ ನೀವು ಎಷ್ಟು ಬೇಕಾದರೂ ಟಿಕ್ಕನ್ನು ಹಾಕಿ ಬರ್ಬೋದು ಆಸ್ಪೆಕ್ಟ್ಸ್. ಹಾಗೆ ಬಹಳ ಮುಖ್ಯವಾಗಿ ಎಲಿಜಿಬಿಲಿಟಿ ಕಂಡೀಷನ್ಸ್ ಏನು ಸರ್ ಇದಕ್ಕೆ ಎಕ್ಸಾಮ್ ತೆಗೆದುಕೊಳ್ಳೋದಕ್ಕೆ ಅಂಥೇಳಿ ನೋಡೋದಾದರೆ, ಸೊ ಯಾರ್ಯಾರು ಜನರಲ್ ಮತ್ತು ಅನ್ರಿಸರ್ವ್ಡ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿದ್ದೀರಾ, ನಿಮ್ಮ ಡಿಗ್ರಿಯಲ್ಲಿ ಮಾಸ್ಟರ್ ಡಿಗ್ರಿ, ಓಕೆ ಮಾಸ್ಟರ್ ಡಿಗ್ರಿ ಅಂತ ಹೇಳ್ತೀವಲ್ವ, ಪಿ ಜಿ ಅಂತ ಹೇಳ್ತೀವಲ್ವ, ಅದರಲ್ಲಿ 55% ಇರಬೇಕಾಗುತ್ತೆ. ಯಾರ್ಯಾರು ಓ ಬಿ ಸಿ ಎಸ್ ಸಿ ಎಸ್ ಟಿ ಹಾಗೆಯೇ ಓ ಬಿ ಸಿ ಎಲ್ಲೇ ನಾನ್ ಕ್ರಿಮಿಲಿಯರ್ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಜೊತೆಗೆ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 50% ಇದ್ದರೆ ಸಾಕು. ಅಂದರೆ ಮಾಸ್ಟರ್ ಡಿಗ್ರಿಯಲ್ಲಿ ನಿಮಗೆ 50% ಇತ್ತು ಅಂತಂದರೆ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ನ ಹಾಕ್ಬೋದು ಆಸ್ಪೆಂಟ್ಸ್. ಹಾಗೆಯೇ ಯಾರ್ಯಾರು ಮಾಸ್ಟರ್ ಡಿಗ್ರಿಯಲ್ಲಿ ಫೈನಲ್ ಇಯರ್ನ ಅಧ್ಯಯನ ಮಾಡ್ತಾ ಇದ್ದಾರೆ ಅವರು ಸಹ ಏನು ಮಾಡ್ಬೋದು, ಈ ಒಂದು ಅಪ್ಲಿಕೇಶನ್ನ ಹಾಕೋಬೋದು ಆಸ್ಪೆಂಟ್ಸ್. ಹಾಗೆಯೇ ಅವರ ಎಂಟ್ರಿ ಏನಾಗಿರುತ್ತೆ ಅಂದರೆ ಯಾರ್ಯಾರು ಇನ್ನೂ ಅಧ್ಯಯನ ಮಾಡ್ತಾ ಇದ್ದಾರೆ ಫೈನಲ್ ಇಯರಲ್ಲಿ, ಸೊ ಅವರು ಏನು ಮಾಡಬೇಕಾಗತ್ತೆ, ಈ ಒಂದು ರಿಸಲ್ಟ್ ಬಂದ ತಕ್ಷಣವೇ ನಿಮ್ಮ ಒಂದು 2 ವರ್ಷದ ಒಳಗಡೆ ನೋಡಿ, ವಿತಿನ್ 2 ಇಯರ್ಸ್ ನೀವು ಸಬ್ಮಿಟ್ ಮಾಡಿತ್ತು ಅಂತಂದರೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ಆಲ್ರೆಡಿ ಹೇಳಿದ ಹಾಗೆ ಈ ಯಾರ್ಯಾರು ಕೆಟಗರಿ 3 PhD ಓನ್ಲಿ ಅಂತೇಳಿ ಸೆಲೆಕ್ಟ್ ಮಾಡಿರ್ತಾರಲ್ವಾ, ಆಯಿತಾ, ಅವ್ರೇನು ಮಾಡಬೇಕಾಗತ್ತೆ, ನಿಮ್ಮ ಮಾಸ್ಟರ್ ಡಿಗ್ರಿಯನ್ನು ಏನು ಮಾಡ್ಕೋಬೇಕಾಗತ್ತೆ, ಈ ರಿಸಲ್ಟ್ ಬಂದಂತಹ 1 ವರ್ಷದ ಒಳಗಡೆ ನಿಮ್ಮ ಏನು ಮಾಡಬೇಕಾಗತ್ತೆ, ಈ ಒಂದು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಯು ಜಿ ಸಿ ಅವರಿಗೆ ಹೇಳಬೇಕಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ನೋಡಿ, ಈ ಸಲದ ಇನ್ನೊಂದು ಅಪ್ಡೇಟನ್ನು ನಿಮಗೆ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ದ ಕ್ಯಾಂಡಿಡೇಟ್ ಹ್ಯಾವಿಂಗ್ ಪಾಸ್ಡ್ 4 ಇಯರ್ ಅಥವಾ 8 ಸೆಮಿಸ್ಟರ್ ಬ್ಯಾಚುಲರ್ ಡಿಗ್ರಿ, ನೋಡಿ ಮಾಸ್ಟರ್ ಡಿಗ್ರಿ ಅಂತ ಹೇಳ್ತಾ ಇಲ್ಲ ಅವರು, ಯಾರು 4 ವರ್ಷದ ಡಿಗ್ರಿಯನ್ನು ಮಾಡ್ತಾ ಇದ್ದೀರಾ ಅಂತಹ ಅಭ್ಯರ್ಥಿಗಳು ಸಹ ಏನು ಮಾಡ್ಬೋದು, ಯು ಜಿ ಸಿ ನೆಟ್ ಎಕ್ಸಾಮ್ನ ತಗೋಬೋದು. ಆದರೆ ಅವರು ಈ ಒಂದು ಪಿ ಎಚ್ ಡಿ ಏನು ಅಡ್ಮಿಷನ್ ಇದೆ ಅದಕ್ಕೆ ಮಾತ್ರ ಏನು ಮಾಡ್ತಾರೆ, ಅವರ ಒಂದು ಸರ್ಟಿಫಿಕೇಶನ್ ಏನಾಗುತ್ತೆ ವ್ಯಾಲಿಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ಏಜ್ ಕ್ರೈಟೇರಿಯಾ ಏನಾದರೂ ಇದೇನಾ ಸರ್ ಇದಕ್ಕೆ ಅಂತ ಹೇಳಿ ನೋಡೋದಾದರೆ, ಹೌದು, ಯಾರ್ಯಾರು ಜೆ ಆರ್ ಎಫ್ಗೆ ಅವಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ನಿಮಗೆ 30 ಏಜ್ನ ಒಳಗಡೆ ಇರಬೇಕಾಗುತ್ತೆ. ಯಾರಿಗಿದು ಜನರಲ್ ಅಭ್ಯರ್ಥಿಗಳಿಗೆ, ಪ್ಯೂರ್ ಜನರಲ್ ಅಭ್ಯರ್ಥಿಗಳಿಗೆ, ಎಸ್ ಇನ್ಕ್ಲೂಡಿಂಗ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಲಾಸ್ಟ್ ಡೇಟ್ ಕಟ್ ಆಫ್ ಏನಿದೆ, 1/6/2024, ಓಕೆ, 1 June 2024 ಡೇಟ್ ಕಟ್ ಆಫ್ ಇರುತ್ತೆ. ಅದರ ಒಳಗಡೆ ನಿಮಗೆ 30 ವರ್ಷದ ಒಳಗಡೆ ಇರಬೇಕಾಗತ್ತೆ, ಅಥವಾ 30 ವರ್ಷ ರನ್ನಿಂಗ್ ಇದ್ರು ಓಕೆ, ಬಟ್ ಕ್ರಾಸ್ ಆಗಿರ್ಬಾರ್ದು. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ ಯಾರಿಗೆ, ಈ ಓ ಬಿ ಸಿ ನಾನ್ ಕ್ರಿಮಿ ಲೇಯರ್ಗೆ, ಜೊತೆಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಥರ್ಡ್ ಜೆಂಡರ್ ಅಭ್ಯರ್ಥಿಗಳಿಗೆ, ಹಾಗೆ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ 35 ಏಜ್ವರೆಗೆ ನೀವೇನು ಮಾಡ್ಬೋದು, ಜೆ ಆರ್ ಎಫ್ಗೆ ಈ ಒಂದು ಕಾಂಪಿಟೇಷನನ್ನು ಮಾಡ್ಬೋದು. ಹಾಗೆ ಬಹಳ ಮುಖ್ಯವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಯಾವುದೇ ರೀತಿ ಏಜ್ ಕ್ರೈಟೇರಿಯಾ ಇರೋದಿಲ್ಲ, ನೀವೇನು ಮಾಡ್ಬೋದು ಎಷ್ಟೇ ಏಜ್ ಆಗಿದ್ರು ನೀವು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಪ್ರಿಫರೆನ್ಸನ್ನು ಕೊಡ್ಬೋದು. ಹಾಗೆ ಅಡ್ಮಿಷನ್ ಫಾರ್ ದ ಪಿ ಎಚ್ ಡಿ ಇದಕ್ಕೂ ಸಹ ಏಜ್ ಕ್ರೈಟೇರಿಯಾ ಇಲ್ಲ, ಸೊ ನಿಮಗೆ ಎಷ್ಟು ಏಜ್ ಆದರೂ ಅಪ್ಲಿಕೇಶನ್ನ ಹಾಕ್ಬೋದು ಆಸ್ಪೆಂಟ್ಸ್. ಹಾಗೆಯೇ ಈ ಎಕ್ಸಾಮ್ ಸೆಂಟರ್ಗಳನ್ನು ಹೇಳಿ ಇವತ್ತಿನ ವಿಡಿಯೋನ ಮುಗಿಸೋಣ. ಎಕ್ಸಾಮಿನೇಷನ್ ಸೆಂಟರ್, ಈ ಸಲ ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಬಹಳಷ್ಟು ಎಕ್ಸಾಮ್ ಸೆಂಟರ್ಗಳನ್ನು ಈ ಸಲ ಅವರು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ, ಬೆಳಗಾಂ ಅಥವಾ ಬೆಳಗಾವಿ, ಬೆಂಗಳೂರು, ಹಾಗೆ ಬೆಂಗಳೂರು ಅರ್ಬನ್, ಬೀದರ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ಹಾಗೆ ದಾವಣಗೆರೆ, ಧಾರವಾಡ, ಕಲಬುರಗಿ ಅಥವಾ ಗುಲ್ಬರ್ಗ, ಹಾಸನ, ಹುಬ್ಳಿ, ಕೋಲಾರ, ಮಂಡ್ಯ, ಮ್ಯಾಂಗ್ಳೂರು, ಮೈಸೂರು, ಹಾಗೆ ರಾಮನಗರ, ಶಿವಮೊಗ್ಗ, ಹಾಗೆ ತುಮಕೂರು, ಉಡುಪಿ, ಯಾದಗಿರಿ, ಸರಿನಾ, ಇಷ್ಟು ಜಿಲ್ಲೆಗಳಲ್ಲಿ ನಿಮಗೆ ಈ ಸಲ ಈ ಎಕ್ಸಾಮ್ನ ಅಟೆಂಡ್ ಆಗೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪ್ರಮುಖ ಜಿಲ್ಲೆಗಳು ಇದರಲ್ಲಿ ಕವರ್ ಆಗಿದ್ದಾವೆ, ಆಯಿತಾ. ನಿಮ್ಮ ಜಿಲ್ಲೆಯಲ್ಲಿ ಇರಲಿಲ್ಲ ಅಂತಂದ್ರೂ ಪಕ್ಕದ ಜಿಲ್ಲೆ ಸಿಗೋ ಥರ ಮಾಡಿದ್ದಾರೆ. ಸೊ ನೀವೇನು ಮಾಡ್ಬೋದು, ಈ ಸಲ ಎಕ್ಸಾಮ್ನ ತೆಗೆದುಕೊಳ್ಳಿ. ಸೊ ಕಂಪ್ಲೀಟಾಗಿ ಗೊತ್ತಾಗಿದೆ, ಇನ್ನೂ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಹಾಗೆ ಈ ಡೀಟೇಲ್ ಆಗಿರುವಂತಹ ಏನು ಒಂದು ಬುಲೆಟಿನ್ ಕಾಪಿ ಇದೆ ನಮ್ಮ ಟೆಲಿಗ್ರಾಮಲ್ಲಿ, ನಾವು ಶೇರ್ ಮಾಡಿರ್ತೇವೆ. ಸೊ ಅಲ್ಲಿ ಹೋಗಿ ಸಹ ನೀವು ಪಡೆದು ಇದನ್ನು ಓದ್ಕೋಬೋದು ಅಂತ ಹೇಳ್ತಾ, ಸೊ ಫೈನಲಿ ಯು ಜಿ ಸಿ ನೆಟ್ ಏನು ಅಪ್ಲಿಕೇಶನ್ ಇದೆ ಆರಂಭ ಆಗಿದೆ, ನಿಧಾನಕ್ಕೆ ಯಾವುದೇ ತಪ್ಪಿಲ್ಲದಂಗೆ ಕೇರ್ಫುಲ್ಲಾಗಿ ಅರ್ಜಿಯನ್ನು ಹಾಕಿ, ಹಾಗೆ ಎಕ್ಸಾಮ್ ಯಾವಾಗಿದೆ, ಈ ಒಂದು June 16 ಎಕ್ಸಾಮ್ ಇದೆ ನೋಡಿ. ಸೊ ಈ ಎಕ್ಸಾಮ್ನ ಪಾಸ್ ಆಗೋದ್ರಿಂದ ನಿಮಗೆ ಹೇಳಿದ್ವಿ 3 ಬೆನಿಫಿಟ್ಗಳಿದ್ದಾವೆ ಅಂತೇಳಿ, ಎಸ್ಪೆಷಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ, ಇವನ್ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ ಫ್ರೆಂಡ್ಸ್, ಸರಿನಾ. ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿನೂ ವಿಶ್ವವಿದ್ಯಾಲಯಗಳಲ್ಲಿ ಎಲೆಕ್ಷನ್ಸ್ಗಳೆಲ್ಲ ಆದಮೇಲೆ ಖಂಡಿತ ನೋಟಿಫಿಕೇಶನ್ ಮಾಡ್ತಾರೆ, ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಖಂಡಿತ ಕನ್ಫರ್ಮ್ ಮಾಡ್ತಾರೆ. ಸೊ ಹಾಗಾಗಿ ಅದಕ್ಕೆ ಈಗಿಂದಲೇ ನಿಮ್ಮ ತಯಾರಿ ಇರಬೇಕಾಗತ್ತೆ. ಸೊ ಪ್ರೀವಿಯಸ್ ಇಯರ್ ಪೇಪರ್ಗಳು ನಿಮ್ಮ ಅಧ್ಯಯನಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ನಂಬರ್ಗೆ 9483122319ಗೆ ವಾಟ್ಸಪ್ ಮಾಡಿ ಪಡಿಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್, ಗಾಡ್ ಬ್ಲೆಸ್ ಯು ಆಲ್.